ಎಲ್ಲಾಗೆ ಒಟ್ಟಾಗಿ ಹೋಗೋಣ ಅನ್ನೋದಿರ್ತಕ್ಕಂಥ ಮಾತು ನಿಜ, ನಾನು ಇಲ್ಲ ಅಂತ ಹೇಳ್ತಲ್ಲ. ಈಗ ನನಗೇನು ರಿವರ್ಸ್ ಆಪರೇಷನ್ ಬಗ್ಗೆ ಏನು ನನಗೇನು ಮಾಹಿತಿ ಇಲ್ಲ. ಜನಸಂಪರ್ಕ ಮಾಡಿ ಜನ ಮೆಚ್ಚುಗೆ ಮಾಡೋ ಬರಲು ಸಡನ್ಲಿ ಆಪರೇಷನ್ ಕೈ ಹಾಕಿದ್ರು. ಸ್ನೇಹಿತರೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಇಲ್ಲ ಅಂತೇಳು ಸ್ನೇಹಿತರೆಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಸೊ ನಮ್ಮ ಸಂಬಂಧಿಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಸೊ ಆ ಸಂದರ್ಭ ಬಂದಾಗ ನಾವೆಲ್ಲ ಒಟ್ಟಾಗಿ ಇರೋಣ ಅಂತ ಹೇಳಿರ್ತಕ್ಕಂಥ ಮಾತನ್ನು ಸತ್ಯನೇ, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಯಾಕಂತಂದರೆ ನಾನು ಯಾವುದೇ ತೀರ್ಮಾನವೂ ಕೂಡ ನಾನು ಅವ್ರಿಗೆ ಹೇಳಿಲ್ಲ. ನನ್ನ ಮೊನ್ನೆ ತಾನೇ ನಾನು ಇಲ್ಲಿ ತನಕ ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ತೀರ್ಮಾನ ಮಾಡಿಲ್ಲ, ಹೋಗುವಂಥ ತೀರ್ಮಾನ ಮಾಡಿಲ್ಲ. ನಾನೇ ಅಲ್ಲ, ಯಾವ ನನ್ನ ಮಿತ್ರ ಶಾಸಕರು ಕೂಡ ಯಾರೂ ಆ ತೀರ್ಮಾನ ತಗೊಂಡಿಲ್ಲ. ಅದು ನಾನು ಲಾಸ್ಟ್ ಒಂದು 15 ಡೇಸ್ ಬ್ಯಾಕೇ ನಾನು ಹೇಳಿದ್ದೆ, ನಾನು ಲಾಸ್ಟ್ 15 ಡೇಸ್ ಬ್ಯಾಕೆ ಹೇಳಿದ್ದೆ. ಸಾಕಷ್ಟು ಜನ ಸ್ನೇಹಿತರು ಕಾಂಗ್ರೆಸ್ಸಲ್ಲಿದ್ದಾರೆ, ಎಲ್ಲಾಗೆ ಒಟ್ಟಾಗಿ ಹೋಗೋಣ ಅನ್ನೋದಿರ್ತಕ್ಕಂಥ ಮಾತು ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವುದೇ ನಾನು ತೀರ್ಮಾನವನ್ನು ನಾನು ತಗೊಂಡಿಲ್ಲ, ಯಾಕಂದರೆ ಮುಂದೆ ಲೋಕಸಭಾ ಎಲೆಕ್ಷನ್ ಇದೆ, ನಮ್ಮದೇ ಅಂತಕ್ಕ ಸಿದ್ಧಾಂತಗಳಿದ್ದಾವೆ, ಯಾಕಂದ್ರೆ ನಮ್ಮದೇ ಅಂತ ಪಕ್ಷ ಸಂಘಟನೆ ಇದೆ, ನಾವು ಮಾಡಬೇಕಾಗುತ್ತೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಸಂದರ್ಭಕ್ಕೆ ಈ ಚಿಕ್ಕ ವಯಸ್ಸಿಗೆ ನನಗೆ ಅದೊಂದು ಇದಾಗೋಕ್ಕೆ ಚಾನ್ಸ್ ಇಲ್ಲ. ಸೊ ನೋಡೋಣ, ಮುಂದೆ ಒಂದು ದಿವಸ ನಾನು JDS ಪಕ್ಷಕ್ಕೆ ಬೇಡ ಅಂದ ಪಕ್ಷದಲ್ಲಿ, ಸೊ ನನ್ನ ವೈಖರಿಯನ್ನು ಬೇಡ ಅಂದ ಪಕ್ಷದಲ್ಲಿ ನಾನು ಬೇರೆ ಕಡೆ ಹೋಗಬೇಕು ಹೊರತು ಸದ್ಯಕ್ಕೆ ಯಾವುದು ತೀರ್ಮಾನವೂ ಆಗಿಲ್ಲ. ಇನ್ನೂ ಅದು ಯಾವುದು, ಸಾಕಷ್ಟು ಜನ ನನಗೆ ಫೋನ್ ಮಾಡಿ ದಿನ ಬೆಳಗಾದ ಜನ ನನಗೆ ಬಂದು ಮೀಟ್ ಮಾಡ್ತಿದ್ದಾರೆ, ಲೋಕಸಭೆ ಅಭ್ಯರ್ಥಿ ನೀವ ಅಂತ ಕೇಳ್ತಿದ್ದಾರೆ. ನಾನು ಹೇಳಿದ್ದೇನಂತಂದರೆ ಪಕ್ಷ ಏನಾದರೂ ಅಭ್ಯರ್ಥಿ ನೀವು ಹಾಗೋ, ಸೂಕ್ತ ಅಭ್ಯರ್ಥಿ ನೀವು ಹಾಕಬೇಕು, ಪಕ್ಷ ಗೆಲ್ಲಬೇಕು ಅಂತಂದರೆ ಆಗ ತೀರ್ಮಾನ ತೊಗೊತೀನಿ ಅಂತ ಹೇಳಿರ್ತಕ್ಕಂಥವು. ಈಗಾಗಲೇ ನಾನು ಶಾಸಕನಾಗಿದ್ದೀನಿ, ಶಾಸಕನಾಗಿ ಮಾಡೋವಂಥ ಕೆಲಸದ ಸಾಕಷ್ಟು ಇದ್ದಾವೆ. ಸೊ ಡೈಲಿ ಕೆಲಸ ಮಾಡ್ತಾಯಿದ್ದೀನಿ, ಜನಸಂಪರ್ಕ ಮಾಡಬೇಕು, ರೈತರ ಸಂಪರ್ಕ ಮಾಡಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ನಾನು ತರಬೇಕು, ನಾನು ಮಾಡಬೇಕಂತ ಕನಸುಗಳು ಜಾಸ್ತಿ ಇದ್ದಾವೆ. ಸೊ ಅಂದರೆ ಪಕ್ಷ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ ಆಗಿರ್ತದೆ. ಈಗ ನನಗೇನು ರಿವರ್ಸ್ ಆಪರೇಷನ್ ಬಗ್ಗೆ ಏನು ನನಗೇನು ಮಾಹಿತಿ ಇಲ್ಲ. ಸೊ ಬಹುಶಃ ನನಗೆ ಒಂದು ಬಂದಿರತಕ್ಕಂಥ ಮಾಹಿತಿ, ಒಂದು ಡೌಟ್ ಏನಂತಂದರೆ, ಬಹುಶಃ 138 ಜನ, ಏನು ನಮ್ಮ 139 ಜನ ಶಾಸಕರಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಏನಕ್ಕೆ ಈ ಥರ ಇದಾಗ್ತಿದೆ ಅನ್ನೋದನ್ನು ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಒಂದು ನನಗೊಂದು ವಿಷಯ ಹೇಳಿ ಕಡೆ ತಪ್ಪು ತಿಳ್ಕೊಂಬಿಡಿ, ಒಂದು ವಿಷಯ ನೇರವಾಗಿ ಇಷ್ಟ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಜನ ಮೆಚ್ಚುಗೆ ಮಾಡೋ ಬರಲು, ಜನಸಂಪರ್ಕ ಮಾಡಿ ಜನ ಮೆಚ್ಚುಗೆ ಮಾಡೋ ಬರಲು ಸಡನ್ಲಿ ಆಪರೇಷನ್ ಕೈ ಹಾಕಿದ್ರು ಯಾರು, ಕಾಂಗ್ರೆಸ್ ಸರ್ಕಾರ. ಇವರು BJPಗೆ ಮತ್ತು JDSಗೆ ಬೇರೆ ಉಳಿಗಾನೇ ಇಲ್ಲ, ಅವ್ರು ಬದುಕೋಬೇಕು. ಆ ಬದುಕೋ ಸಂದರ್ಭದಲ್ಲಿ ಅವ್ರವ್ರ ಮಕ್ಕಳನ್ನವ್ರು ಸಹ ಅವ್ರು ಪ್ರೊಡಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇವ್ರಿಗೆ ಯಾಕೆ ಆ ಥರ ಬಂತು, 139 ಇದ್ದರೂ ಕೂಡ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗಿದೆ. ಏನು ಸಮಸ್ಯೆ ಅನ್ನೋದು ಅಲ್ಲೇ, ಅವರೆಲ್ಲ ಎರಡು ಗುಂಪಾಗಿದೆಯಾ, ಇಲ್ಲ ಒಡೆದೋಗ್ತಾ ಇಲ್ಲ, ಸೇಫ್ಟಿಗೋಸ್ಕರ ನೋಡ್ತಾವ್ರ ಅನ್ನೋದು ಅದು ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ಮುಂದಿನ ದಿವಸ ರಾಜಕಾರಣ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದು ನಾವು ಶಾಸಕನಾಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಭವಿಷ್ಯ ಇದೆಯಾ ಭವಿಷ್ಯ ಇಲ್ಲ ಅಂತ. ನಾನು ಕುಮಾರಸ್ವಾಮಿಗೆ ತುಂಬ ಹತ್ರ ಆಗಿರ್ಬೋದು, ಬಟ್ ನಾನು ಮುಳುವಾಗಲು ಶಾಸಕನಾಗಿದ್ದೀನಲ್ವಾ, ಅದರಿಂದ ನಾನು ಮಾಡ್ತಕ್ಕಂಥ ಕೆಲಸಗಳು ಜಾಸ್ತಿ ಇದ್ದಾವೆ ಇಲ್ಲಿ, ಅದರಿಂದ ಅದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ದೀನಿ. ರಾಜ್ಯದ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗ್ತಿದ್ದೆ ನಾವು ಕೂಡ ಡೈಲಿ ತಿರುಗಿ ನೋಡ್ತಾ ಇದ್ವಿ, ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಕೂಡ ಕಾದು ನೋಡ್ತಾ ಇದ್ವಿ. ನೋಡೋಣ ಮುಂದಿನ ದಿವಸ ಏನಾಗುತ್ತೆ ಅನ್ನೋದು, ಕಾದು ನೋಡಬೇಕಾಗುತ್ತೆ.